ವಿಶೇಷ ಅತಿಥಿ ಒಬ್ರು ಜಾಯ್ನ್ ಆಗಿದ್ದಾರೆ, ಇಷ್ಟೊತ್ತನ ಅವ್ರದೇ ಮಾತಾಡ್ತಿದ್ದೆ ನಾನು. ಯಾರವರು? ನಿಂಗವ್ವ ಸಿಂಗಾಡಿ ಅವರು. ಎಸ್, ನಿಂಗವ್ವ ಸಿಂಗಾಡಿ ಅವರು ನಮ್ಗೀಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ನಿಮ್ಮ. ನಮಸ್ಕಾರ. ಆರಾಮದಿರ? ಎಲ್ಲದಿರಿ? ಈಗ ಗೋಕಾಕಲ್ಲಿ ಎದ್ದಿರೋ? ಧಾರವಾಡದಾಗ ಎದ್ದಿರೋ? ಸಂಗೊಳ್ಳಿ ಬಂದಿರಿ? ಎದಕ್ಕ ಸಂಗೊಳ್ಳಿಗ್ರಿ? ಸಂಗೊಳ್ಳಿಗ್ ಮೊನ್ನೆ ಎಲ್ಲಿ ಹೊಂಟಿದ್ರಿ ನೀವು ಬಸ್ನಾಗ? ನಾವ್ ರೀ ಸಿದ್ದಾರೋಡ್ ಮಠಕ್ಕೆ ಹೊಂಟಿದ್ದೀವ್ರಿ. ಶಿಗ್ಗಾವ್ ಮಠಕ್ಕೆ ಹೊಂಟಿದ್ರ? ಸಿದ್ದಾರೋಡ್ ಮಠಕ್ ಹುಬ್ಬಳ್ಳಿಗೆ. ಸಿದ್ದಾರೋಡ್ ಮಠಕ್ಕ ಹುಬ್ಬಳ್ಳಿಗ್ರಿ? ಹಾ, ಯಾರೋ ಮೊಮ್ಮಗಂದ್ ಗ್ರೂಪ್ ಪ್ರವೇಶ ಇತ್ತು, ಅದಕ್ಕೆ ಹೊಂಟಿದ್ರ ಅಂತ ಅಂದ್ರು. ಅದಕ್ಕಂದೆ ಅಲ್ಲಿಂದ ಬಂದ್ ಸೌದಾಪಿ ಹೋಗಾಕಿರ. ಮೊಮ್ಮಗನ್ ಮನಿ ಒಪ್ಪಲಿಂಗ್ ಹತ್ತಿರ ದೀಪ ಹಚ್ಚಿ ಬಂದ ಧಾರವಾಡಕ್ಕ ಬರ್ಬೇಕಂತ ಹೇಳ್ರಿ. ಓ, ಬಂದ ಧಾರವಾಡಕ್ಕ ಹೇಳಿದ್ರಿ ಹುಬ್ಬಳ್ಳಿಯಿಂದ? ಹಾ, ಇಳಿಬಾರ್ದಂದ್ರೆ ಬಾಳ ಯಾರು ಸಾಕು ಹೇಳಕ್ ಕುಂತೀನ್ರಿ. ನಾನು ಕೊಡೋಣ ಹಿಂದಗಡೆ ಗಾಡಿ ಬಿಡದಲ್ರಿ ಮೇಡಮ್ ಅಂತಂದ್ರೆ ಟಿ ಸಿ ಹರಿ ಅವ್ರಿಗೆ. ಅವ್ರ ಅಂದ್ರ ಅಮ್ಮ ಇಂದ ಫ್ರೀ ಬಿಡ್ತಾರ ಗಾಡಿ, ಮತ್ತಿಂದ ಕುಗ್ರ ಮತ್ತೆ ಆರಾಮ್ ಹೋಗಂತ ಒಂದೆರಡು ತಾಸು ನಿಂದ್ರ ಅಂತ ಹೇಳ್ರಿ ಅವ್ರು ನಮಗ. ಅಯ್ಯೋ, ಇದು ಒಂದ್ ಸಲ ಚಂದಕ್ಕೆ ನಾನು ಒಂದ್ ತಾಸು ಬಿಟ್ಟು ಎರಡು ತಾಸು ನಿಂತೀನ್ರಿ. ಎರಡ್ ತಾಸು ನೋಡೇ ಬಿಡೋಣ ಅತ್ಲಾಗ ಹೆಂಗ್ ಇರ್ತೈತೆ ಅದು ಬಸ್ ಅಂತ ಹೇಳಿ ನೀವು ನಿಂತ್ರಿ. ನಿಂತ್ರಿ ತಿಳ್ಕೊಂಡ್ ನಿಂತೀನ್ರಿ. ನಮ್ಮ ಹಳ್ಳಿಯಾಗಿನ ಆಕಿ ನಮ್ಗೆ ಏನ್ ಮಾಡ್ತೀವಿ ನಿಂತೀನ್ರಿ. ಆಮೇಲೆ ಚೀಟಿ ಅರ್ರಿ ಮೇಡಮ್ ಏನಂದಳು, ಅಮ್ಮ ಫ್ರೀ ಗಾಡಿ ಬಿಡ್ತಾರು, ಮತ್ತೆ ಫ್ರೀ ಗಾಡಿ ಬಿಡ ಅಂತ ನೀನು ಸ್ವ ಮಾಡಿ ನಿನ್ನ ಮನಸ್ಸಿನಾಗ ಏನ್ ಬೇಡ್ಕೊಂಡ್ ಹತ್ತು ಬಿಡ ಗಾಡಿ ಅಂದ್ರೆ ಗಾಡಿ ಹತ್ತಿರ್. ಅಲ್ಲ, ಮನಸ್ಸಿನಾಗ ಏನ ಏನ ಏನ್ ಬೇಡ್ಕೋತೀವಿ ಬಡ್ಕೊಂಡ್ ಹತ್ತೆ ಬಿಡು ಅಂತಂದ್ರ ಕಂಡಕ್ಟರ್ ಅತ್ತಿ. ಎಲ್ಲಾರ್ಗು ಸುಖ ಆಗಲಿ, ನಮ್ ಶ್ರೀರಾಮ ಸ್ವಾಮಿ ಅವ್ರಿಗೆ ಸುಖ ಆಗಲಿ, ನಮ್ಮ ಅಪ್ಪಗ ಹೆಣ್ಣು ಮಕ್ಕಳ ತಂದಿ ನಮ್ಮ ಕರ್ಮ ಕರ್ಮ ನೋಡ್ಲಾರ್ಕ ನಮ್ಗ ಬಾಳ ಅನ್ನದಾನ ಮಾಡಿರು ನನಗ ಅಂತೇಳಿ ಇನ್ನೇ ಆತರ ನನಗ. ಅಲ್ರಿಮ್ಮ, ಬಾಳ ಸಲ ಬಸ್ ನ ಬೈದಾಡ್ಕೊಂಡ್ ಓಡಾಡ್ತೀವಿ, ಏ ತರ್ಬಂಗಿಲ್ಲ ಏನಿಲ್ಲ ಏಮ ಹೊಂಟೆ ಬಿಟ್ಟ ಅಂತ ಬೈತೀವಿ ಬಸ್ ಅವ್ರಿಗೆ. ಹೌದಿಲ್ರಿ? ಬೈತಿದ್ವಿ ಅವತ್ ಇವತ್ತು ನೋಡ್ರಿ ಹೆಂಗ ನಮಸ್ಕಾರ ಮಾಡಿ ಪಾದ ಇಡಂಗಾಯ್ತು. ನಿಮ್ ಪುಣ್ಯದಿಂದ. ನಮ್ ಪುಣ್ಯ ಏನೈತ ಮೇಡಮ್? ಪುಣ್ಯದಿಂದ, ಶಿವರಾಮ್ ಪುಣ್ಯದಿಂದ, ಎಲ್ಲಾರಿಂದ ನಮ್ಗ ಸುಖ ಆಯ್ತ್ ನೋಡ್ರಿ, ನಮ್ಗ ಬಾಳ ಹೆಮ್ಮೆ ಆಗೈತ್ರಿ. ಆಯಿ ಹೌದಲ್ರಿ ಅಮ್ಮನ, ನೀವು ಫಸ್ಟ್ ಎಲ್ಲ ಟಿಕೆಟ್ ಹರ್ದ ಹೋಗ್ತಿದ್ರಿ? ಹೌದಿಲ್ರಿ? ನಿಮ್ಮ ಮಗ ಟಿಕೆಟ್ ಹರ್ದ ಹತ್ತಿಸ್ಕೊತಿದ್ರಿ, ಮತ್ತ ರೊಕ್ಕದ ತಾಳಿ ಕಳಿಸ್ತಿದ್ರಿ. ಅಲ್ಲ, ಯಾವಾಗಾದ್ರೂ ಒಮ್ಮೆ ಓಡಾಡ್ತೀರ ಬಸ್ನಾಗ ದಿನ ಓಡಾಡ್ತಿರೋ? ಹೇಳ್ರಿ ಅವ್ರಿಂದ ಯಾವಾಗ ಸ್ಥಿತಿ ಮತ್ತಿ ಹೋಪಲಿಂಗ ಇದ್ರ ಬಳಗ್ ಬಾಳ್ರಿ. ಆ ಊರಿಗೆ ಈ ಊರಿಗೆ ಸಂಖ್ಯಾ ಸೊಲೋ ಮಠ ಹೋಗಿ ಬಂದಿರ್ತೇನ್ರಿ. ಹೂವ ಅಷ್ಟು ದೂರ ಹೋಗಿ ಬಂದಿರ್ತೀರ? ಹ್ಮ್, ಅಲ್ಲಿ ಕೊಟ್ಟಿದ್ರಿ ಮೊಮ್ಮಕ್ಕಳ ಇಬ್ಬರು ಕೊಟ್ಟಿದ್ದೇನ್ರಿ. ಎಷ್ಟು ವರ್ಷ ವಯಸ್ಸ್ರಿ ಅಮ್ಮ ನಿಮ್ಗ? ನನಗ 75. 75 ಆದ್ರೆ ಹಿಂಗ ಚಿಗರಿ ಹಿಂಗ ಓಡಾಡ್ತಿರಲ್ಲ ಹೆಂಗ ಅಂತೀನಿ? ಹೆಂಗ ಅಂತೇನ ಅಂದ್ರಿ, ಕುರಿ ಹಾಲು ಕೊಡ್ದನ್ರಿ ನಾ. ಓ, ಹಾ, ಕುರಿ ಹಾಲು ಕೊಡ್ದನ್ರಿ. ಅವ್ನ ಕುರಿ ಮೇಯಿಸಿದನ್ರಿ ಮೇಡಮ್ ರೀ, ಮತ್ ನಿಮ್ ಮುಂದ ಮಾತಾಡಬಾರ್ದ. ಇರ್ಲಿ ಇರ್ಲಿ ಇರ್ಲಿ, ಏನು ಪುಣ್ಯ ನನ್ನ ಬಾಳ ಚಂದಾಗಿ ಇಟ್ಟಿದನ್ರಿ ಮೇಡಮ್. ದೇವ್ರ ನಿಮ್ಮನ್ ಇನ್ನು 100 ವರ್ಷ ಹಿಂಗ ಚಲೋನ ಇಟ್ಟಿರ್ಲಮ್ಮ. ಈಗ ನೀವು ವಸ್ತಿಯಲ್ಲಿ ನೀವು ಧಾರವಾಡದಾಗ ಇಲ್ರಿ? ಹಾ, ನಾ ಗಾಡಿ ಹತ್ತಕ್ಕ ಆಗತ್ತರಿ ಸೌದತ್ತಿ ಇಳಿಬೇಕಂತ ಹೇಳಿ. ಅಲ್ಲ, ಈಗ ಎಲ್ಲಿ ಸಂಗೊಳ್ಳಿ ಆಗಿರ್ತೀರ? ಸಂಗೊಳ್ಳಿ ಏನಾರ ನನ್ನ ಊರ. ಅಲ್ರಿಮ್ಮ, ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ರಲ್ಲ ನೀವು. ನಮಸ್ಕಾರ ಮಾಡಿ, ಎಲ್ಲಿ ನೋಡಿದ್ರಲ್ಲಿ ನಿಂಗವ್ ನಿಂಗವ್ ಹೆಸರು ಫುಲ್ ಫುಲ್ ಜೋರ್ ಐತಿ ಬಿಡ್ರಿ ನಿಮ್ದು. ಮೇಡಮ್ ರೂಮ್ ನಿಮ್ಮ ಅಸುಬ ಆಗ್ಬಿಡಿಯಪ್ಪ ಯವ್ವ ನನಗ. ಚಲೋ ಆಗ್ಲಿ. ಅಲ್ರಿಮ್ಮ, ಈ ಸರಿ ಓಟ್ ಹಾಕ್ಯಾರ ನೀವು? ನಾ ಹಾಕಿದ್ರಿ, ಮತ್ ತಂದಿವ್ರಿ ನಾವ ಓಟ್ ಹಾಕಿದಾಗ ನಮ್ಮನ್ನ ಅವ್ರು ತಂದ್ರು, ಮತ್ ನಮ್ ಪುಟ ಕೊಟ್ರಿ ಅವ್ರು. ಅಲ್ಲ, ಯಾರಿಗ ಹಾಕಿದ್ರಿ? ಏನಂತೀನಿ ನಾ ಸಿದ್ದರಾಮಯ್ಯಗೆ ಹಾಕಿದಿವ್ರಿ. ಓಯ್ಯೋಯ್ಯೋ, ಸಿದ್ದರಾಮಯ್ಯನವ್ರಿಗೆ ಹಾಕಿದ್ರ? ಹಾಕಿದಿವ್ರಿ, ನಾ ಬರೋಬ್ಬರ್ ಬಂದೇವಲ್ಲ. ಓ, ಅದ ಅಂದ್ ನೀವು ಯಾವಾಗ ನಾ ಕುರಿ ಮೇಯಿಸ್ತಿದ್ದೆ ಅಂದಾಗ ನಾನು ಅನ್ಕೊಂಡೆ, ಮತ್ತೆ ಹೇಳಿದ್ರೆ ಅಲ್ಲಿ ಬೇಜಾರು ಮಾಡ್ಕೋತಾರ ಅಂತ ಸುಮ್ನ ಆದ್ ಬಿಡ್ರಿ. ಕುರುಬರ್ ಮಂದಿ ಅವನು ನಮ್ಮ ಕುರುಬರ್ ಅವನ, ಅವ್ರು ಇನ್ನಿಟ್ಟು ಸುಖ ಆಗಲ್ಲ ಅಂತ ಹೇಳಿ ನಾನು ಎಲ್ಲಮ್ಮಗ ಬೇಡ್ಕೊಂಡ್ರಿ. ನಾ ಎಲ್ಲಮ್ಮಗ ಬೇಡ್ಕೊಂಡ್ರೆ ಹ್ಞೂನ್ರಿ. ಗುಡ್ಡಕ್ ಹೋಗಿ ಬಂದ್ರಿಲ್ಲ? ಬೇಡ್ಕೊಂಡ್ರೆ ಹೋಗ್ಲಿಲ್ರಿ, ಸೌದತ್ಗೆ ಒಪ್ಪಲಿಂಗದಲ್ಲಿ ಅಂತ ತಡ ಹಾಕತ್ತಂತ ಹೇಳಿ ಅಲ್ಲಿ ಒಬ್ಬ ಜೋಗಮ್ಮ ನಾನು ಕೂಡಿ ಕುಂತಿದ್ದೀವ್ರಿ. ಅಲ್ಲ ಅಲ್ಲ, ಹೋಗಿ ಬರೋದಿಲ್ರಿ ಸೌದತ್ತಿ ಮಠ ಹೋಗಿ. ಗುಡ್ಡಕ್ ಹೋಗಿ ಬಂದಿಲ್ಲ ನೀವು? ಹೋಗ್ ಬರ್ಲಿಲ್ರಿ, ಅಲ್ಲಿ ಜೋಗಮ್ಮ ಕುಂತಿಳು ಅಕ್ಕಿ ಕೈಯಾಗನ ಅವ್ರ ಹೆಸರಿನ ಮೇಲೆ ಅದ ಕಪ್ರ ದೀಪ ಹತ್ತುವ ನಮ್ಮ ಅಪ್ಪಗೆ ಇನ್ನಿತ್ತ ಹಸಿರು ಅದ ಕೊಡ್ಲಿಕ್ಕೆ ನಮ್ಮ ಅಂತ ಹೇಳಿ ಒಂದ್ 20 ನೋಟ್ ಒಂದ್ ಕೊಟ್ಟು ನೋಡ ನಾನು ಮೇಡಮ್ ರೀ. ನೋಡಿದ್ರಲ್ಲ ನೋಡ್ರಿ, ಫ್ರೀ ಬಸ್ ನಾಗ ಹೋಗಿ ಅಲ್ಲಿ ದೇವ್ರಿಗೆ ಕಾಣಿಕೆ ಕೊಟ್ಟು ಬಂದ್ರಿ. ಅಲ್ರಿಮ್ಮ, ಇದೆಲ್ಲ ಫ್ರೀಗಿ ಕೊಡಬಾರ್ದು, ದುಡ್ಡು ವೇಸ್ಟ್, ರಾಜ್ಯಕ್ ಒಳ್ಳೇದ ಆಗಲ್ಲ, ಯಾಕೆ ಹಿಂಗ್ ಮಾಡ್ತಾರ ಸಿದ್ದರಾಮಯ್ಯನವರು ಅಂತೆಲ್ಲ ಅಂತಾರಲ್ರಿ, ಅವ್ರಿಗೆ ಏನ್ ಹೇಳ್ತಿರ್ರಮ್ಮ? ಒಳ್ಳೇದ್ರಿ. ಅಲ್ಲ, ಇದೆಲ್ಲ ಮಾಡಬಾರ್ದು, ಇದು ಸುಮ್ನ ರಾಜ್ಯ ದಿವಾಳಿ ಆಗಿ ಹೊಂಟೈತಿ,
ಸುಮ್ಮನೆ ಫ್ರೀ ಕೊಡಬಾರ್ದು ಅಂತ ಹೇಳ್ತಾರಲ್ರಿ, ಅವ್ರಿಗೆ ಏನ್ ಹೇಳ್ತಿರಮ್ಮ? ಅನ್ನಾರು ಅನ್ವಲ್ರಿ, ಅರಾರು ಅನ್ವಲ್ರಿ, ನಾವ್ ಕುರುಮುರು ಮಂದ ಅಂದ್ರ ಒಂದ ಮಾತಾಡ್ ನಮ್ದು ಹಾಲಿ ಮಾತಾಡ್ ನಮ್ದು ಮೊದಲ ರಾಯಣ್ಣನ ಓಸವ್ರ ನಾವ ಹಂಗ ಎತ್ತಿ ಆಡಕ್ ಬರ್ಗಲ್ರಿ ನಮಗ. ಹೌದೌದ್ ಹೌದ್ ನೋಡ್ರಿಮ್ಮ, ಅಲ್ಲ ಅನ್ಕೊಳ್ಳೋರ್ ಅನ್ಕೊಳ್ಳಿ, ಒಳ್ಳೇದ ಒಳ್ಳೇದಾಗದಿತ್ತಂದ್ರ ಆಗ್ಲಿ ಅಂತೀರಿ. ಹೌದ್ರಿ, ಅಲ್ಲ ಈ ರೂಲ್ಸ್ ತಂದಾರಲ್ಲ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಏನಂತೀರಿ? ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ತೀರಿ? ಚಲೋ ಆತ ಅಂತ ಅಂದಿದೇವ್ ನೋಡ್ರಿ ನಾವು. ಹೌದಲ್ರಿ, ಬಾಳ ಕರ್ಮ ಕಟ್ಕೊಂಡ್ರ ಚಲೋ, ಅವ್ರು ಆನಂದ ಮಾಡ್ರಿ ನಮಗ, ಬಾಳ ಕರ್ಮ ಇತ್ತು ನಮ್ದು, ನಮ್ಮ ಬಾಳ ಚಂದ ಎತ್ತಿ ಹಿಡ್ದಾರ ಅಂತ ಹೇಳಿ ನಾವು ಸಂತೋಷ ಪಡ್ತೇವ್ರಿ ಆಯಿ. ಹೌದಲ್ರಿ, ಅಲ್ರಿಮ್ಮ ಅದಾ ದುಡ್ಡು ಉಳಿತಂದ್ರ ಮೊಮ್ಮಕ್ಕಳಿಗೆ ಏನಾದ್ರೂ ಕೊಡ್ಸಾಕ್ ಬರ್ತೈತಿಲ್ರಿ? ಬರ್ಬೇಕಲ್ರಿ. ಅಲ್ಲ ಇನ್ನು 2,000 ನಿಮ್ ಮನಿಗ್ ನೀವ ಯಜಮಾನಿ ಏನ್ರಿ? ನಾನೇ ಹಿರಿಯ ರೀ. ನೀವ ಹಿರಿಯಾರ ಹಂಗಾದ್ರೆ 2,000 ರೂಪಾಯಿನು ಬರ್ತೈತಿ ತೋಳ್ರಿ ನಿಮ್ಗ. ಈಗ ಆಗಸ್ಟ್ 15ರ ಮ್ಯಾಲ ಕೊಡ್ತಾರಂತ ನೋಡ್ರಿ, ಅರ್ಜಿ ಹಾಕ್ರಿ ಮತ್ತ. ಅರ್ಜಿ ಪೆನ್ಷನ್ ಅದು ಬರ್ತಿಲ್ರಿ ನಿಮ್ಗ? ಪೆನ್ಷನ್ ಕೊಡ್ತಾರಿಲ್ರಿ? ವೃದ್ಧಾಪ್ಯ ವೇತನ ಕೊಡ್ತಾರ ಈಗ, ಏನ್ ಪಗಾರ ಬಂದಾಗ 1,200 ಕೊಡ್ತಾರ್ರಿ. 1,200 ಕೊಡ್ತಾರ ಈಗ, ಮತ್ತೆ 2,000 ರೂಪಾಯಿ ಕೊಡ್ತಾರ ನೋಡ್ರಿ. ಅರ್ಜಿ ಗಿರ್ಜಿ ಹಾಕಿ ತಗೊಳ್ರಿ ಅಮ್ಮ. ಹ್ಞೂ ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ ಅಮ್ಮ, ಬಿ ಟಿವಿ ನ್ಯೂಸ್ ಜೊತೆ ಮಾತಾಡಿದ್ರಿ, ಥ್ಯಾಂಕ್ಸ್ ರೀ, ನಮಸ್ಕಾರ ರೀ. ನಮಸ್ಕಾರ ರೀ.